ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ರಾ, ಸೂಪರ್ ಆಗಿದ್ರಾ ಅನ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಒಂದು ಅಂಚೆ ಇಲಾಖೆ ಕಡೆಯಿಂದ ಬಹಳಷ್ಟು ದಿನಗಳಿಂದ ಯಾವುದಾದ್ರೂ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಆಗ್ಲಿ ಅಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ವೈಟ್ ಅನ್ನ ಮಾಡ್ತಿದ್ರಿ. ನಾನು ಕೂಡ ವೈಟ್ ಮಾಡ್ತಿದ್ರೆ ಏನಕ್ಕಂದ್ರೆ ನಾನು ಆ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಆದ ತಕ್ಷಣ ನಾನು ತಮ್ಮ ಬಳಿ ನಾನು ಹಂಚ್ಕೋಬೇಕು, ಶೇರ್ ಅನ್ನ ಮಾಡ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದೆ. ಗಾಯ್ಸ್, ಫೈನಲಿ ಫೈನಲಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಹೊರಡಿಸಿದ್ದಾರೆ. ಹೌದು, ಈ ಒಂದು ನೋಟಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಯಾವುದೇ ರೀತಿಯಂತಹ ಒಂದು ಪರೀಕ್ಷೆಗಳು ಇಲ್ದಿರಾ, ಈ ಒಂದು ವೇಕೆನ್ಸಿ ಕೂಡ, ಈ ಒಂದು ಪೋಸ್ಟ್ ಕೂಡ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗುತ್ತೆ. ಸೊ ಬನ್ನಿ, ಈ ಒಂದು ವೇಕೆನ್ಸಿಗಳು ಏನು, ಪೋಸ್ಟ್ ಏನು, ಇದರಲ್ಲಿ ಒಂದು ಸಂಬಳ ಏನು ಸಿಗುತ್ತೆ, ಏಜ್ ಲಿಮಿಟ್ ಏನಾಗಿರುತ್ತೆ, ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಕ್ವಾಲಿಫಿಕೇಶನ್ ಆಗಿರ್ಬೋದು, ಅನಿದಾಗಿ ಯಾವ ರೀತಿ ಈ ಒಂದು ವೇಕೆನ್ಸಿಗಳಿಗೆ ಆರಾಮ್ಸೆ ತಾವು ಅಪ್ಲೈ ಅನ್ನ ಮಾಡಬಹುದು ಅಂತ ಪ್ರತಿ ಒಂದು ಎ ಟು ಝೆಡ್ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ಬನ್ನಿ ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ಮುಂದುವರಿಸೋ ಮುಂಚೆ ಗೊತ್ತಲ್ಲ, ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆರ್ ಅನ್ನ ಮಾಡ್ಕೊಳ್ಳಿ. ಪ್ಲೀಸ್, ತಮಗೆ ಯಾವ ರೀತಿಯಂತಹ ಒಂದು ಜಾಬ್ ರಿಕ್ವೈರ್ಮೆಂಟ್ಸ್ ಇದಾವೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಸಪೋಸ್ ಗವರ್ನಮೆಂಟ್ ಜಾಬ್ ಗಳ ಅಪ್ಡೇಟ್ ಬೇಕಾ, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಒಂದು ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಜಾಬ್ ಗಳ ಒಂದು ರಿಕ್ವೈರ್ಮೆಂಟ್ಸ್ ಇದ್ರೆ ತಾವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಟ್ರೆ ನಾನು ಮುಂದೆ ತಮಗೆ ಇರುವಂತಹ ಒಂದು ರಿಕ್ವೈರ್ಮೆಂಟ್ಸ್ ನ ಒಂದು ಪ್ರಕಾರ ನಾನು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಬನ್ನಿ, ಈ ಒಂದು ವಿಡಿಯೋನ ಮುಂದುವರಿಸೋಣ. ಗೈಸ್, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಇದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಹೌದು, ತಾವು ಬೇಕಾದ್ರೆ ಡೈರೆಕ್ಟ್ ಆಗಿ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲೇ ತಾವು ಹೋಗಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಓಕೆನಾ? ತಮ್ಮ ಒಂದು ಕ್ಲಾರಿಟಿಗೋಸ್ಕರ ಬೇಕಾದ್ರೆ ನಾವು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಶೇರ್ ಅನ್ನ ಮಾಡಿರ್ತೀನಿ, ಅಲ್ಲಿ ಕೂಡ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದಾಗಿದೆ. ಓಕೆನಾ? ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ತಿಂಗಳು 8ನೇ ತಾರೀಕು ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡಿರ್ತಾರೆ. ತಾವು ಇನ್ನೊಂದು ಹೇಳ್ತೀನಿ, ಇಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶ ಏನಂದ್ರೆ, ಇಲ್ಲಿ ಬರೀ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಈ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಹೊರಡಿಸಿದ್ದಾರೆ. ಓಕೆ, ಇಲ್ಲಿ ಮತ್ತೊಂದು ಮಾತಾಡಕ್ ಹೋದ್ರೆ ನೇಮ್ ಆಫ್ ದ ರೀಜನ್, ಅಂದ್ರೆ ಯಾವ ಯಾವ ಒಂದು ರೀಜನ್ ಅಥವಾ ಒಂದು ಡಿವಿಷನ್ಗೆ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ನೋಡಬಹುದು, ಚಿಕ್ಕೋಡಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಹಾವೇರಿ, ಕಾನ್ವರ, ಬೆಂಗಳೂರು, ಮಂಡ್ಯ, ಮೈಸೂರು, ಪುತ್ತೂರು, ಶಿವಮೊಗ್ಗ, ಉಡುಪಿ, ಕೋಲಾರ ಎಲ್ಲಾ ಸೇರಿ ಟೋಟಲ್ ಆಗಿ 27 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಹೊರಡಿಸಿದ್ದಾರೆ. ಓಕೆನಾ? ವೇಕೆನ್ಸಿಗಳು ಬಹಳ ಕಮ್ಮಿ ಅಂತ ತಾವು ನಗ್ಲೆಟ್ ಅನ್ನ ಮಾಡಕ್ ಹೋಗ್ಬಿಡಿ. ಕಾರಣ ಏನಂದ್ರೆ, ಇಲ್ಲಿ ಸಂಬಳ ಒಂದು ಸಲ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದು ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ನ ಒಂದು ವೇಕೆನ್ಸಿ ಆಗಿರುವುದರಿಂದ 19,900 ಹಿಡಿದು 63,200 ರೂಪಾಯಿ ವರೆಗೂ ತಾವು ಇಲ್ಲಿ ಸಂಬಳವನ್ನು ಪಡಿಬಹುದು. ಓಕೆನಾ? ಲೆವೆಲ್ 2 ನಲ್ಲಿ ಅಂಡರ್ 7th ಸಿಪಿಸಿ ನಲ್ಲಿ ತಾವು ಈ ಒಂದು ಸಂಬಳವನ್ನು ಪಡೆಯುವುದರ ಮೂಲಕ ಇಲ್ಲಿ ಎಲ್ಲಾ ರೀತಿಯಂತಹ ಒಂದು ಅಲವೆನ್ಸಸ್ ಅನ್ನ ತಾವು ಇಲ್ಲಿ ಪಡ್ಕೋಬಹುದು. ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಬಗ್ಗೆ ಮಾತಾಡಕ್ ಹೋದ್ರೆ ಯು ಆರ್ ಗೆ 14 ವೇಕೆನ್ಸಿಗಳು, ಇ ಡಬ್ಲ್ಯೂ ಎಸ್ ಗೆ 1, ಓಬಿಸಿ ಗೆ 6, ಎಸ್ ಸಿ ಗೆ 4, ಅದೇ ರೀತಿಯಾಗಿ ಎಸ್ ಟಿ ಗೆ 2 ಮತ್ತು ಟೋಟಲ್ ಆಗಿ 27 ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿರ್ತಾರೆ. ನಂತರ ಇಲ್ಲಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಏನು ಇಲ್ಲಿ ಏಜ್ ಲಿಮಿಟ್ ಅನ್ನ ಇಟ್ಟಿದ್ದಾರೆ, ಇಲ್ಲಿ 18-27 ವರ್ಷ ಅಂತ ಒಂದು ಏಜ್ ಲಿಮಿಟ್ ಅನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ತಾವೇನಾದರೂ ಎಸ್ ಸಿ ಎಸ್ ಟಿನ ಒಂದು ಕ್ಯಾಟಗರಿ ಸೇರಿದ್ರೆ ಖಂಡಿತವಾಗಿ ತಾವು ಇಲ್ಲಿ 5 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಪಡ್ಕೊಬಹುದು. ಮತ್ತು ಜನರಲ್ ಓ ಬಿ ಸಿ ಇ ಡಬ್ಲ್ಯೂ ಎಸ್ ನ ಒಂದು ಕ್ಯಾಟಗರಿ ಸೇರಿದ್ರೆ ತಾವು ಇಲ್ಲಿ ಖಂಡಿತವಾಗಿ 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿಂದ ಪಡಿಬಹುದು. ಕ್ವಾಲಿಫಿಕೇಶನ್ ಏನಾಗಿರುತ್ತೆ, ಇಲ್ಲಿ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ನೋಡಬಹುದು, ಮೊದಲನೇದಾಗಿ ಇಲ್ಲಿ ತಾವು ಎಸ್ ಎಲ್ ಸಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ಬೇಕು. ಅದು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಅಥವಾ ಒಂದು ಬೋರ್ಡ್ ಇಂದ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರು ಕೂಡ ತಾವು ಮ್ಯಾಟರ್ ಆಗಲ್ಲ. ಬಟ್ ಆ ಒಂದು ಎಸ್ ಎಲ್ ಸಿ ನಮ್ಮ ಒಂದು ಕರ್ನಾಟಕದಲ್ಲಿ ಮಾಡ್ಕೊಂಡಿರ್ಬೇಕು ಅಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಇಲ್ಲಿ ನೋಡಬಹುದು, ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ರಿಕ್ರೂಟ್ಮೆಂಟ್ ಇರುತ್ತೆ. ಅಂದ್ರೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ತಮಗೆ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅನ್ನ ನಡೆಸ್ತಾರೆ. ಸೊ ಇಷ್ಟು ನಿಮ್ಮ ಒಂದು ಕೆಲವೊಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಕೊನೆಯದಾಗಿ ಯಾವ ಒಂದು ಪೋಸ್ಟ್ ಮೇಲೆ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದರೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಗವರ್ನಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗಳ ಬಗ್ಗೆ ಮಾತಾಡಕೋದಲ್ಲಿ ಸ್ಟಾಫ್ ಕಾರ್ ಡ್ರೈವರ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ಏನು ಒಂದು ವೇಕೆನ್ಸಿಗಳನ್ನ ಅಥವಾ ಒಂದು ಪೋಸ್ಟ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಆಬ್ವಿಯಸ್ಲಿ ಸ್ನೇಹಿತರೆ, ತಮ್ಮ ಒಂದು ಕೆಲಸ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಒಂದು ಅಂಡರ್ ಸೆಂಟ್ರಲ್ ಗವರ್ನಮೆಂಟ್
ಪ್ಲಾಂಟ್ನಲ್ಲಿ ತಾವೇನು ಒಂದು ಕಾರ್ ಡ್ರೈವರ್ನಾಗಿ ತಾವು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಹೌದು, ಸುಮಾರು 63,200 ರೂಪಾಯಿ ಸಂಬಳ ಅಂದರೆ ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಸಂಬಳ. ಈ ಒಂದು ಅವಕಾಶವನ್ನು ತಾವು ಮಿಸ್ಸನ್ನು ಮಾಡ್ಕೋಬೇಡಿ. ಇದಕ್ಕೆ ರೀತಿಯಂತಹ ಒಂದು ಕ್ವಾಲಿಫಿಕೇಶನ್ ಏನಾಗಿರಬೇಕು, ಒಂದು SLC ಆಗಿರಬೇಕು, ಬಟ್ ಇದರ ಒಂದು ಜೊತೆಗೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ನಮ್ಮ ಬಳಿ ಇರಬೇಕು. ಅದು ಒಂದು ಲೈಟ್ ಆಗಿರ್ಬೋದು, ಲೈಟು ಮತ್ತು ಹೆವಿ ಮೋಟರ್ ವೆಹಿಕಲ್ನ ಒಂದು ಲೈಸೆನ್ಸ್ ನಮ್ಮ ಬಳಿ ಇರಬೇಕು. ಅದೇ ರೀತಿಯಾಗಿ ನಾಲೆಜ್ ಆಫ್ ಮೋಟರ್ ಮೆಕ್ಯಾನಿಸಮ್ ಅಂದರೆ ಒಂದು ಬೇಸಿಕ್ ಆಗಿರುವಂತಹ ಒಂದು ಮೆಕ್ಯಾನಿಸಮ್ ಬಗ್ಗೆ ಕೂಡ ತಮಗೆ ಒಂದು ನಾಲೆಜ್ ಇರಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಲೈಟ್ ಆ್ಯಂಡ್ ಹೆವಿ ಮೋಟರ್ ವೆಹಿಕಲ್ ಅಟ್ಲೀಸ್ಟ್ 3 ಇಯರ್ಸ್ ಅಂತ ಒಂದು ಮೆನ್ಷನ್ ಮಾಡಿದರೆ, ಹೌದು 3 ಇಯರ್ಸ್ನ ಒಂದು ಎಕ್ಸ್ಪೀರಿಯನ್ಸ್ ತಮಗೆ ಡ್ರೈವಿಂಗ್ನಲ್ಲಿ ಇರಬೇಕು ಅಂತ ಒಂದು ಕಂಡೀಷನ್ ಕೂಡ ಇಲ್ಲಿ ಹೊರಡಿಸಿದ್ದಾರೆ. ಡಿಸೈರಬಲ್ ಮತ್ತು ಇಲ್ಲಿ ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋಕೆ ಹೋದರೆ ಇಲ್ಲಿ ತಾವು ನೋಡಬಹುದು, ಸೆಲೆಕ್ಷನ್ ಆಫ್ ಡ್ರೈವರ್ ಶಾಲ್ ಬಿ ಮೇಡ್ ಆನ್ ದ ಬೇಸಿಸ್ ಆಫ್ ಡ್ರೈವಿಂಗ್ ಟೆಸ್ಟ್. ಅಂದರೆ ತಮ್ಮ ಒಂದು ಡ್ರೈವಿಂಗ್ ಟೆಸ್ಟ್ನ ಒಂದು ಆಧಾರದ ಮೇಲೆ ತಮಗೆ ಒಂದು ಸೆಲೆಕ್ಷನ್ನ ಮಾಡ್ಕೊಳ್ತಾರೆ. ಅದು ಒಂದು ಡ್ರೈವ್ ಲೈಟ್ ಆ್ಯಂಡ್ ಹೆವಿ ಮೋಟರ್ ವೆಹಿಕಲ್ನ ತಾವು ಏನೋ ಒಂದು ಡ್ರೈವಿಂಗನ್ನು ಮಾಡಬೇಕಾಗಿರುತ್ತೆ. ಮತ್ತು ಅದೇ ರೀತಿಯಾಗಿ ನಾಲೆಜ್ ಆಫ್ ಮೋಟರ್ ಮೆಕ್ಯಾನಿಸಮ್ ಅಂದರೆ ಒಂದು ಬೇಸಿಕ್ ಆಗಿ ಏನಾದರೂ ಒಂದು ರಿಪೇರಿಗೆ ಬಂದಾಗ ಆ ಒಂದು ರಿಪೇರಿಯನ್ನು ಮಾಡುವಂತಹ ಒಂದು ನಾಲೆಜ್ ತಮಗೆ ಇರಬೇಕು ಅಂತ ಈ ರೀತಿಯಾಗಿರುವಂಥ ಕೆಲವೊಂದು ಏನೋ ಒಂದು ಕಂಡೀಷನ್ಸನ್ನು ಹೊಳಿಸಿ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸನ್ನು ಮಾಡ್ಕೊಳ್ತಾರೆ. ಓಕೆ, ನಂತರ ಇಲ್ಲಿ ನೋಡ್ಬೋದು ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈಯನ್ನು ಮಾಡೋದಕ್ಕೆ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ. ಮೊದಲಾಗಿ ಇಲ್ಲಿ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳಿದ್ದಾರೆ, SLC ಆ ಒಂದು ಮಾರ್ಕ್ಸ್ ಕಾರ್ಡಾಗಿರ್ಬೋದು, ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೇಳಿದ್ದಾರೆ, ಮತ್ತು ವ್ಯಾಲಿಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ಒಂದು ಸಹ ಕೇಳಿದ್ದಾರೆ. ಓಕೆನಾ, ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಏನೋ ಒಂದು ಡೀಟೇಲ್ಸ್ ಅನ್ನು ಅಥವಾ ಒಂದು ಡಾಕ್ಯುಮೆಂಟ್ಸ್ ಅನ್ನು ತಾವು ಸಬ್ಮಿಟ್ ಅನ್ನು ಮಾಡಬೇಕಾಗಿರುತ್ತೆ. ತಮ್ಮ ಬಳಿ ಒಂದು SLC ಆ ಒಂದು ಮಾರ್ಕ್ಸ್ ಕಾರ್ಡ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಇದರ ಒಂದು ಜೊತೆಗೆ ಏನೆಲ್ಲ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಎಲ್ಲ ಒಂದು ಲೀಗಲ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ ನಮ್ಮ ಬಳಿ ಏನಿರುತ್ತೆ ಆ ಒಂದು ಡಾಕ್ಯುಮೆಂಟ್ಸನ್ನು ತಾವು ಕೊಟ್ಟು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಫೈನಲಿ ಯಾವ ರೀತಿ ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈಯನ್ನು ಮಾಡ್ಬೋದು ಸ್ನೇಹಿತರು, ತಾವು ಇಲ್ಲಿ ಏನು ನೋಡ್ತಾ ಅಪ್ಲಿಕೇಶನ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಡ್ರೈವರ್ಸ್ ಫಾರ್ ದ ಇಂಡಿಯನ್ ಸಿಟಿಸನ್ಸ್ ಓನ್ಲಿ ಅಂತ ತಾವು ಏನು ಫಾರ್ಮನ್ನು ನೋಡ್ತಾ ಇದ್ದೀರಾ, ಈ ಒಂದು ಫಾರ್ಮನ್ನು ತಾವು ಫಿಲ್ಲನ್ನು ಮಾಡಬೇಕಾಗಿರುತ್ತೆ. ಓಕೆನಾ, ಈ ಒಂದು ಫಾರ್ಮನ್ನು ಫಿಲ್ಲನ್ನು ಮಾಡಿದ ನಂತರ ಇಲ್ಲಿ ಫೈನಲ್ ಆಗಿ ತಮ್ಮ ಒಂದು ಸಿಗ್ನೇಚರ್ ಅನ್ನು ಹಾಕಿ ಸಿಗ್ನೇಚರ್ ಹಾಕಿದ ನಂತರ ಇಲ್ಲಿ ನೋಡ್ಬೋದು ತಾವು ಯಾವ ಯಾವ ಒಂದು ಡಾಕ್ಯುಮೆಂಟ್ಸನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಆ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ತಾವು ಅಟ್ಯಾಚ್ಡೇಷನ್ಸನ್ನು ಮಾಡಿಕೊಂಡು ಅಂದರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಮೇಲೆ ನಿಮ್ಮ ಒಂದು ಸಿಗ್ನೇಚರ್ ಹಾಕಿ ವಿತ್ ಈ ಒಂದು ಫಾರ್ಮನ್ನು ಫಿಲ್ಲನ್ನು ಮಾಡಿಕೊಂಡು ತಾವು ಏನು ಮಾಡಬೇಕು ಅಂದರೆ ಫ್ರಮ್ ಅಂದರೆ ತಮ್ಮ ಒಂದು ಅಡ್ರೆಸ್ಸನ್ನು ಬರೀಬೇಕಾಗಿರುತ್ತೆ, ಟು ಅಂದರೆ ಆಲ್ರೆಡಿ ಇಲ್ಲೇ ಇದೆ ಅಡ್ರೆಸ್, ಸೊ ಈ ಒಂದು ಅಡ್ರೆಸ್ ಅದರಲ್ಲೇ ಒಂದು ಪ್ರಿಂಟ್ ಆಗಿರುತ್ತೆ. ಸೊ ಈ ಒಂದು ಅಡ್ರೆಸ್ಗೆ ತಾವು ಏನು ಮಾಡಬೇಕು ಅಂದರೆ ಪೋಸ್ಟನ್ನು ಮಾಡಬೇಕಾಗಿರುತ್ತೆ. ಇದು ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಪೋಸ್ಟನ್ನು ಮಾಡೋದಕ್ಕೆ ತಾವು ಟ್ರೈಯನ್ನು ಮಾಡಿ. ಓಕೆನಾ, ತಾವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸ್ಟಾಫ್ ಕಾರ್ ಡ್ರೈವರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಟ್ MMS ಬ್ಯಾಂಗ್ಳೂರು ಥ್ರೂ ದ ಸ್ಪೀಡ್ ಪೋಸ್ಟ್ ಅಂದರೆ ಒಂದು ಸ್ಪೀಡ್ ಪೋಸ್ಟ್ ಮುಖಾಂತರ ಅಥವಾ ಒಂದು ರಿಜಿಸ್ಟ್ರೇಷನ್ ಪೋಸ್ಟ್ ಮುಖಾಂತರ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ದ ಮ್ಯಾನೇಜರ್ ಮೇಲ್ ಮೋಟರ್ ಸರ್ವಿಸ್ ಬ್ಯಾಂಗ್ಳೂರ್ 5600001 ಅಂತ ಒಂದು ಏನು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಆ ಒಂದು ಅಡ್ರೆಸ್ಗೆ ತಾವು ಇಲ್ಲಿ ಪೋಸ್ಟನ್ನು ಮಾಡಬೇಕಾಗಿರುತ್ತೆ. ಓಕೆ, ಇಷ್ಟು ಮಾಡಿದ ನಂತರ ತಮ್ಮ ಒಂದು ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ಸನ್ನು ಮಾಡಿ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನನ್ನು ಇಲ್ಲಿ ನಡೆಸ್ಕೊಳ್ತಾರೆ. ಸೊ ಓಕೆನಾ, ತಮಗೆ ಒಂದು ಸಲ ಒಂದು ಕನ್ಫರ್ಮೇಷನ್ನ ಕೊಟ್ಟೇ ಕೊಡ್ತಾರೆ, ಒಂದು ಮೇಲ್ ಮುಖಾಂತರ ಅಥವಾ ಒಂದು ಖಾಲಿ ಮುಖಾಂತರ ಯಾವುದೇ ಒಂದು ರೀತಿಯಲ್ಲಿ ತಮಗೆ ಒಂದು ಕನ್ಫರ್ಮೇಷನ್ನ ಕೊಡ್ತಾರೆ. ಸಪೋಸ್ ತಮಗೇನಾದರೂ ಈ ಒಂದು ಅಪ್ಲೈ ಮಾಡಿದ್ದು ತಮಗೆ ಒಂದು ಕನ್ಫರ್ಮೇಷನ್ನ ಕೊಟ್ಟಿಲ್ಲ ಅಂದರೆ ತಾವು ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಗಿಲ್ಲ ಅಂತ ಒಂದು ಅರ್ಥ ಆಗಿರುತ್ತೆ. ನೋಡಿ, ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡೋಕೆ ಹೋದರೆ ನಾಳೆ ತಿಂಗಳು 14ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಆಸಕ್ತಿ ಇರುವಂತಹವರು ಆದಷ್ಟು ಬೇಗ ಈ ಒಂದು ಹುದ್ದೆಗಳಿಗೆ ಅಪ್ಲೈಯನ್ನು ಮಾಡಿ. ಓಕೆನಾ, ಐ ಹೋಪ್ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಬಹಳ ಒಂದು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ತಾವು ಡಿಸ್ಕ್ರಿಪ್ಷನ್ ಅಥವಾ ಚೆಕ್ಔಟನ್ನು ಮಾಡಿದರೆ ಅಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ನ ಒಂದು ಲಿಂಕ್ ಸಿಗುತ್ತೆ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಒಂದು ನೋಟಿಫಿಕೇಶನ್ ನಾನು ಶೇರನ್ನು ಮಾಡಿರ್ತೀನಿ. ಸೊ ಅಲ್ಲಿಂದ ತಾವು ಡೌನ್ಲೋಡನ್ನು ಮಾಡ್ಕೋಬಹುದು. ಇದನ್ನು ಬಿಟ್ಟು ತಮಗೆ ಯಾವುದಾದ್ರೂ ಒಂದು ಡೌಟ್ ಇದ್ದರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈಯನ್ನು ಕೊಡ್ತೀನಿ. ಸೊ ಇದೇ ರೀತಿಯಂತಹ ಒಂದು ಜಾಬ್ ಅಪ್ಡೇಟ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಅನ್ನು ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಭರ್ಜರಿಯಾಗಿರುವಂತಹ ಒಂದು ವೇಕೆನ್ಸಿ ಅಪ್ಡೇಟ್ನಲ್ಲಿ ಸಿಗ್ತೀನಿ.